नमस्कार ಈ ವಿಡಿಯೋದಲ್ಲಿರುವ ಮಾಹಿತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ಇಂತ ಮಾಹಿತಿ ನೀವು ಎಲ್ಲಿಯೂ ಕೂಡ ನೋಡಿರೋದಿಲ್ಲ ಒಂದು ಜಮೀನಿಗೆ ಹೋಗಲು ದಾರಿ ಪಡೆಯಲು ಏನೇನು ಮಾಡಬೇಕು ಎನ್ನುವುದು ಯಾವುದೇ ಒಂದು ಜಮೀನಿಗೆ ಹೋಗಲು ಬಂಡಿದಾರಿ ಆಗಿರಬಹುದು ಅಥವಾ ಕಾಲುದಾರಿ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾಗರಿಕರು ಅಂದರೆ ರೈತರು ಏನು ಮಾಡಬೇಕು ಹೊಸದಾಗಿ ದಾರಿ ಸೃಷ್ಟಿಸಲು ಏನು ಮಾಡಬೇಕು ದೂರನ್ನು ಎಲ್ಲಿ ಸಲ್ಲಿಸಬೇಕು ಅದಕ್ಕೆ ಬೇಕಾಗುವ ದಾಖಲೆಗಳೇನು ಅದಕ್ಕೆ ಸಿಗಬಹುದಾದ ಪರಿಹಾರ ಮಾರ್ಗಗಳು ಯಾವುವು ಜಮೀನಿಗೆ ಕಾಲುದಾರಿ ಮತ್ತು ಬಂಡಿದಾರಿ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಮಾಹಿತಿ ತುಂಬಾ ಮುಖ್ಯವಾಗಿರುತ್ತೆ ಆದ್ದರಿಂದ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅವರಿಗೂ ಸಹ ಇದರಿಂದ ಉಪಯೋಗವಾಗಬಹುದು ಕರ್ನಾಟಕ ರಾಜ್ಯ ಭೂಕಂದಾಯ ಅಧಿನಿಯಮ ಕಾಯ್ದೆ ಪ್ರಕಾರ ಸಾಮಾನ್ಯವಾಗಿ ಯಾವುದೇ ಒಂದು ಜಮೀನಿಗೆ ಹೋಗಿ ಬರಲು ಖಚಿತವಾಗಿ ದಾರಿ ಇದ್ದೇ ಇರುತ್ತದೆ ಎಂಬುದನ್ನು ನಾವು ಮೊದಲು ಮನಗಣ ಮಾಡ್ಕೋಬೇಕು ನೈಸರ್ಗಿಕವಾಗಿ ನಿಯಮದಡಿ ನೋಡೋದಾದರೆ ದಾರಿ ಇಲ್ಲದ ಜಮೀನು ಇಲ್ಲವೇ ಇಲ್ಲ ಎಂದು ಹೇಳಬಹುದು ಅನೇಕ ತಪ್ಪುಗಳಿಂದ ಇವತ್ತಿನ ಕಾಲದಲ್ಲಿ ಜಮೀನಿಗೆ ಹೋಗಿ ಬರಲು ದಾರಿ ಅಂದರೆ ರಸ್ತೆ ಬಗ್ಗೆ ದೊಡ್ಡ ಸಮಸ್ಯೆಯಾಗಿ ಉದ್ಭವ ಆಗಿ ಅದು ರೈತರಿಗೆ ಸಮಸ್ಯೆ ತಂದೊಡ್ಡುತ್ತಿದೆ ಕೆಲವು ಜಮೀನುಗಳಿಗೆ ಅಧಿಕೃತ ದಾರಿ ಇಲ್ಲದೆ ಹೆಣಗಾಡುತ್ತಿರುವ ರೈತರು ಮಾಡಬೇಕಾದ ಕೆಲಸ ಯಾವುದೆಂದರೆ ಪಕ್ಕದ ಜಮೀನಿನ ಮಾಲೀಕರ ಜೊತೆ ಪರಸ್ಪರ ಮಾತುಕತೆ ಮೂಲಕ ಬಂಡಿದಾರಿ ಮತ್ತು ಕಾಲುದಾರಿ ಬಗ್ಗೆ ಸಮಸ್ಯೆ ಮಾತುಕತೆ ಮೂಲಕ ಬಗೆಹರಿಸಲು ಪ್ರಯತ್ನ ಪಡಬೇಕು ಮೊದಲು ಮಾತುಕತೆ ಮೂಲಕ ಬಗೆಹರಿಯದಿದ್ದ ಪಕ್ಷದಲ್ಲಿ ರೈತರು ಏನು ಮಾಡಬೇಕು ಅನ್ನುವುದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ರೈತರಿಗೆ ಈಸ್ಮೆಂಟ್ ಆಕ್ಟ್ ಪ್ರಕಾರ ನ್ಯಾಯಬದ್ಧ ರೀತಿ ಅನುಸರಿಸಿ ನಿಮ್ಮ ಹಕ್ಕು ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ ಈಸ್ಮೆಂಟ್ ಕಾಯ್ದೆ ಪ್ರಕಾರ ಅಂದರೆ ಈಸ್ಮೆಂಟ್ ಕಾಯ್ದೆ ಪ್ರಕಾರ ನಿಮ್ಮ ಹೊಲಕ್ಕೆ ದಾರಿ ಸೃಷ್ಟಿಸಲು ಅವಕಾಶವಿದೆ ಈ ಹಕ್ಕನ್ನು ಪಡೆಯಲು ಮುಖ್ಯವಾಗಿ ಏನೇನು ದಾಖಲೆಗಳು ಸಲ್ಲಿಸಬೇಕು ಏನೇನು ದಾಖಲೆಗಳು ರೆಡಿ ಮಾಡಿಕೊಳ್ಳಬೇಕು ಒಂದೊಂದಾಗಿ ನೋಡೋಣ ಒಂದನೆಯದು ನಿಮ್ಮ ಪೂರ್ಣ ಸರ್ವೆ ನಂಬರಿನ ನಕ್ಷೆ ಸರ್ವೆ ನಕ್ಷೆಗಳು ತಹಸೀಲ್ ಆಫೀಸ್ನ ಸರ್ವೆ ಇಲಾಖೆ ಮೂಲಕ ನೀವು ತೆಗೆದುಕೊಳ್ಳಬಹುದು ಎರಡನೆಯದು ನಿಮ್ಮ ಸರ್ವೆ ನಂಬರಿನ ಆಜುಬಾಜು ಅಂದರೆ ನಾಲ್ಕು ದಿಕ್ಕುಗಳಲ್ಲಿನ ಸರ್ವೆ ನಂಬರಿನ ನಕ್ಷೆ ಮೂರನೆಯದು ನಿಮ್ಮ ಸರ್ವೆ ನಂಬರಿನ ಕಾಲಕಾಲಕ್ಕೆ ಆದ ಟಿಪ್ಪಣಿಗಳು ನಾಲ್ಕನೆಯದು ಪಹಣಿ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಐದನೆಯದು ಎದುರುದಾರರ ಪಹಣಿ ಮತ್ತು ವಿಳಾಸ ಆರನೆಯದು ADLR ತಾಲೂಕು ಸರ್ವೆ ಕಚೇರಿಯಿಂದ ನಿಮ್ಮ ಜಮೀನಿಗೆ ದಾರಿ ಇಲ್ಲ ಎಂದು ಪ್ರಮಾಣ ಪತ್ರ ಪಡೆಯುವುದು ಮುಖ್ಯವಾಗಿರುತ್ತೆ ಇದು ಕಡ್ಡಾಯ ಕೂಡ ಆಗಿದೆ ಏಳನೆಯದು ಇದರ ಜೊತೆಗೆ ಜಮೀನಿಗೆ ಹೋಗಿ ಬರಲು ದಾರಿ ಇಲ್ಲ ಎಂದು ಸರಳವಾಗಿ ಒಂದು ಅರ್ಜಿ ಬರೆಯಬೇಕು ದಾರಿ ಪಡೆಯಲು ದಾಖಲೆಗಳು ಎಲ್ಲಿ ಮತ್ತು ಯಾರಿಗೆ ಸಲ್ಲಿಸಬೇಕು ಇದರ ಪ್ರಕ್ರಿಯೆ ಹೇಗಿರುತ್ತೆ ನೀವು ತಿಳಿದುಕೊಳ್ಳಲೇಬೇಕು ಹಾಗೆ ಇದರ ಜೊತೆಗೆ ನೀವು ದಾಖಲೆಗಳು ಸಲ್ಲಿಸಬೇಕಾಗುತ್ತೆ ಈ ಮೇಲೆ ಹೇಳಿರುವ ಎಲ್ಲ ದಾಖಲೆಗಳು ಲಗತ್ತಿಸಿ ನಿಮ್ಮ ಜಿಲ್ಲೆಯಲ್ಲಿರುವ DDLR ಕಚೇರಿಗೆ ದೂರಿನ ರೂಪದಲ್ಲಿ ಸಲ್ಲಿಸಬೇಕು DDLR ಕಚೇರಿಗೆ ಸಲ್ಲಿಸಿದ ಬಳಿಕ DDLR ಕಚೇರಿಯಿಂದ ಆಗುವ ಸಾಧ್ಯತೆಗಳು ತಿಳಿದುಕೊಳ್ಳಬೇಕು ನೀವು ಕೊಟ್ಟಿರುವ ಅರ್ಜಿಗೆ ಅನುಗುಣವಾಗಿ ಹೊಸದಾಗಿ ಪುನಃ ಸರ್ವೆ ಮಾಡಲು ಆದೇಶಿಸಬಹುದು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟ್ ಅವರ ಮೂಲಕ ವರದಿ ಕೇಳಬಹುದು ವರದಿಯ ಆಧರಿಸಿ ಎದುರುದಾರರಿಗೆ ನೋಟಿಸ್ ಹೊರಡಿಸಲಾಗುತ್ತದೆ ಇವರೆಲ್ಲರ ಹೇಳಿಕೆಗಳನ್ನು ಆಧರಿಸಿ ಹೊಸದಾಗಿ ದಾರಿ ಸೃಷ್ಟಿಸಲು ಆದೇಶಿಸಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಕ್ಲಿಷ್ಟಕರ ಕೆಲ ಸಂದರ್ಭಗಳಲ್ಲಿ ಸ್ವತಃ ಮಾನ್ಯ DDLR ಅಧಿಕಾರಿಯವರು ಸ್ಥಳ ಪರಿಶೀಲನೆಗೆ ಬರಬಹುದು ನಿಮ್ಮ ಜಮೀನಿಗೆ ಬಂಡಿದಾರಿ ಮತ್ತು ಕಾಲುದಾರಿ ಪಡೆಯಲು ಈ ಮೇಲಿನ ಅಂಶಗಳನ್ನು ಅನುಸರಿಸಿದರೆ ನಿಮಗೆ ಸಹಾಯವಾಗುತ್ತೆ ಎಂದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು ಕೊನೆಯದಾಗಿ ಒಂದು ಮುಖ್ಯವಾದ ಮಾತು ದಯವಿಟ್ಟು ಯಾರೂ ಕೂಡ ಮಾನ್ಯ ನ್ಯಾಯಾಲಯದಲ್ಲಿರುವ ವಿಷಯಗಳ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಬೇಡಿ ಇದು ಕೇವಲ ಮಾಹಿತಿಗಾಗಿ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರನ್ನು ಸಂಪರ್ಕಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ದೊರೆಯುತ್ತೆ